ಉಳ್ಕೊಂಡಿರೋದು ಟಾಪ್ 4 ಕಥಾನುಕಟಿಗಳು. ನಿಜವಾದ ಆಟ ಈಗ ಶುರು. ಮೂಡುತ್ತಿದೆ ಆಕಾಶದಿ ಓಡಾಡುತ್ತ ಸುತ್ತಮುತ್ತ ಚೆಲ್ಲುತ್ತ ಕಾಂತಿಯ ರವಿ ಕಾಂತಿಯ ಇಂದುಲೇಖ ಬೃಂಗಾಲ್ ಅರ್ಪಿಸುವ ಪ್ಯಾಡ ಹುಡುಗಿ ಹಳ್ಳಿ ಲೈಫ್ ಸೀಸನ್ 3 ಪವರ್ಡ್ ಬೈ ಫಾಗ್ ಬಾಡಿ ಸ್ಪ್ರೇ. ಇಂದಿನ ಈ ಸುಂದರ ಸಂಚಿಕೆಗೆ ನನ್ನ ಪ್ರೀತಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 10 ಮಂದಿ ಪ್ಯಾಡ ಹುಡುಗಿರಲ್ಲಿ 4 ಜನ ದ ಲಕ್ಕಿ ಕಂಟೆಸ್ಟೆಂಟ್ಸ್. ಈ ವಾರ ಸೀಸನ್ 3 ಕೊನೆಯ ಎವಿಕ್ಷನ್ ವಾರ. ಈ ಬರೋ ಶುಕ್ರವಾರ ನಿಮ್ಮಲ್ಲಿ ಒಬ್ಬರು ಈ ರಾಯ ಸಮುದ್ರ ಬಿಟ್ಟು ಫೈನಲ್ ಟಾಟಾ ಬಾಬಾ ಹೇಳ್ತೀರಾ. ಉಳಿದಿರೋ 3 ಜನ ನನ್ನ ಜೊತೆ ಫಿನಾಲೆಯಲ್ಲಿ ತಾಳ ಹಾಕ್ತಾ ಕುಣಿತಾ ಎಲ್ಲರನ್ನು ಮನಸ್ಸನ್ನು ಗೆದ್ದು ರಾಯ ಸಮುದ್ರದ ರಾಣಿ ಯಾರು ಅಂತ ತುಂಬ ಸಂಭ್ರಮದಿಂದ ಆಚರಿಸುವ ಸಮಯ ಬಂದೇ ಬಿಡ್ತು. ಹೇಗೆ ಅನಿಸ್ತಿದೆ ನಿಮಗೆ? ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ. ಲಾಸ್ಟ್ ಅದೇ ಲಾಸ್ಟ್ ಎವಿಕ್ಷನ್ ಅಲ್ಲಿ ಆಲ್ಮೋಸ್ಟ್ ಹೋಗೋ ಸ್ಟೇಜ್ ಆ ಟೇಸ್ಟ್ ಆ ಫೀಲ್ ಏ ಡಿಫರೆಂಟ್. ತುಂಬಾ ಭಯ ಅಂದ್ರೆ ಈ ಮಾರ್ ಟಾಸ್ಕ್ ಗಿಂತ ತುಂಬಾ ಭಯ ಆಗಿದೆ ಆ ಪೊಸಿಷನ್ ಅಲ್ಲಿ ಇದ್ದಾಗ. ಸೊ ಅದರಿಂದ ಬಂದೀನಿ ಅಂದ್ರೆ ಐ ಫೀಲ್ ವೆರಿ ಪ್ರೌಡ್ ಆಫ್ ಮೈಸೆಲ್ಫ್. ನಿಮ್ಮೆಲ್ಲೋ ಮನಸಲ್ಲಿ ಒಂದು ಎದೆ ಡವ ಡವ ಅಂತಿದ್ದ ನೀವು? ಆಲ್ಮೋಸ್ಟ್ ನಾನು ಓಟ್ ಔಟ್ ಆಗಾಗ ಐ ವಾಸ್ ಲೈಕ್ ಓಕೆ ದಟ್ಸ್ ದಿ ಫೈನಲ್ ಅನ್ಬಿಟ್ಟು ಮನಸಲ್ಲ ಭಯ ಬಂದು ಹೋಯ್ತಾ? ಭಯ ಸಕ್ಕತ್ ಭಯ ಆಯ್ತು. ರವಿಕಾ ತುಂಬಾ ಖುಷಿ ಆಗ್ತಿದೆ. ಲೈಕ್ ಎಷ್ಟೇ ಕಷ್ಟ ಬಂದ್ರು ಎಷ್ಟೇ ನೋವಾದ್ರೂ ಸಹಿಸ್ಕೊಂಡು ಇನ್ನೂ ಇಲ್ಲಿವರೆಗೂ ಬರ್ತಾ ಇದ್ದೀನಿ, ಇನ್ನೂ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ ಖುಷಿ ಆಗ್ತಾ ಇದೆ. ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ ಅಷ್ಟ ಚಂದಲ್ಲಿ ವಿ ಆಲ್ ವಿ ಆರ್ ಟಾಪ್ 4 ಅಂತ ಹೇಳಿದ್ ಖುಷಿ ಆಗ್ತಾ ಇದೆ. ಸೊ ಡು ಯು ಥಿಂಕ್ ನೀವು ಬಹುಶಃ ನೀವು ಹತ್ತಿದ್ದು ಎಲ್ಲೋ ಒಂದ್ ಕಡೆ ಜಗಳ ಆಡಿದ್ದು ಕಷ್ಟಪಟ್ಟಿದ್ದು ಎಲ್ಲದಕ್ಕೂ ಒಂದು ಪ್ರತಿಫಲ ಸಿಕ್ತು ಅಂತ? ಸಾಧಕ ಲೈಕ್ ಕಷ್ಟಪಟ್ಟಿದ್ದು ಸಾಧಕ ಆಯ್ತು ಅನ್ಸುತ್ತೆ. ಗುಡ್, ಅಭಿನಂದನೆಗಳು, ವೆರಿ ಗುಡ್, ಕಂಗ್ರಾಚುಲೇಷನ್, ಯು ಪ್ಲೇಡ್ ವೆಲ್. ರಾಘಶ್ರೀ ಗುಂಡು, how do you feel this whole journey? ಆಕ್ಚುಲಿ ಇವಾಗ ನನಗೆ ಕಷ್ಟ ಅಂತ ಅನಿಸ್ತಿದೆ. ಬಿಕಾಸ್ ಇಲ್ಲಿ ಇವಾಗ ಈ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫಲ್ಲಿ ಬಂದು ಇವಾಗ ಟಾಪ್ 4 ಅಲ್ಲಿ ನಿಂತಿದ್ದೀವಿ ಅಂದರೆ ಒಂಥರ ಖುಷಿ ಆಗ್ತಿದೆ. ಇಲ್ಲಿಗೆ ಇವಾಗತ್ತಿಗೆ ಒಂದು ಅರ್ಥ ಸಿಕ್ಕಿದೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಬಿಕಾಸ್ ಎಷ್ಟೊಂದು ಜನ ಆಡಿಷನ್ ಅಟೆಂಡ್ ಮಾಡಿದ್ರು, ಅದು ಕಣ್ಣಾರ ನೋಡಿದ್ವಿ, ಸೆಲೆಕ್ಟ್ ಆಗ್ತೀವೋ ಇಲ್ವೋ ಅಂತ ತುಂಬ ಭಯ ಆಯಿತು. ಸೆಲೆಕ್ಟ್ ಆಗಿ ಈಗ ಟಾಪ್ 4 ಅಲ್ಲಿ ಇದ್ದೀನಿ ಅಂದರೆ ರಿಯಲಿ ಗ್ರೇಟ್ ಅನಿಸುತ್ತೆ. ದೀಪ್ತಿ, ಹೌ ಡು ಯು ಫೀಲ್? ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. ಆ್ಯಕ್ಚುಲಿ ಪ್ರತಿ ವಾರ ಬೇರೆಯವ್ರು ರಾಣಿ ಆಗ್ತಿರ್ಬೇಕಾದ್ರೆ ಪ್ರತಿ ಮಂಡೆ ನಾನು ಅನ್ಕೊಳ್ತಿದ್ದೆ ಓಕೆ ಈ ವಾರ ನಾನು ರಾಣಿ ಆಗಲೇಬೇಕು ಆಗಲೇಬೇಕು ಅಂತ. ಅಟ್ ಲಾಸ್ಟ್ ರಾಣಿ ಆಗಿದ್ದೀನಿ. ಫಸ್ಟ್ ಆಫ್ ಆಲ್ ಅಭಿನಂದನೆಗಳು, ನೀವು ಇಷ್ಟು ದೂರ ಪ್ರಯಾಣ ಮಾಡಿದ್ರ, ಯು ಡಿಸರ್ವ್ ಇಟ್, ಚೆನ್ನಾಗಿ ಆಡಿದ್ರಿ. ಮತ್ತೆ ಹೇಳ್ಕೊಳ್ಳಕ್ಕೆ ನಿಮ್ಮ ಹೆಗಲ್ ನೀವೇ ತಟ್ಕೊಳ್ಳಕ್ಕೆ ನೀವು ರಾಣಿ ಆಗಿದ್ದೀರಾ. ಕೀಪ್ ಇಟ್ ಅಪ್, ಈ ಮನೇಲಿ ಒಂದು ಬದಲಾವಣೆ ಇರಲಿ, ಚೆನ್ನಾಗಿ ಆಡಿ, ಮುಂದೆ ಚೆನ್ನಾಗಿ ಆಡಿ. ಈ ವಾರ ಶುರು ಮಾಡೋಕ್ಕಿಂತ ಮುಂಚೆ ಲೆಟ್ಸ್ ಸ್ಟಾರ್ಟ್ ದಿ ಡೇ ವಿತ್ ವೋಟ್ ಔಟ್. ರಾಯ ಸಮುದ್ರದ ರಾಣಿ ಪಟ್ಟಕ್ಕೆ ಯಾರು ಅರ್ಹರಲ್ಲ? ಅಕ್ಷಿತಾ ಬುಜ್ಜಿ, ನಿಮ್ಮ ಪ್ರಕಾರ ಯಾರು ಈ ಪಟ್ಟಕ್ಕೆ ಅರ್ಹರಲ್ಲ, ಅದರ ಕಾರಣ? ರವಿಕಾ. ರವಿಕಾ, ಯಾಕಂದ್ರೆ ಅವಳು ಪ್ರತಿಯೊಂದ್ರಲ್ಲೂ ತಿನ್ನೋದಾಗ್ಲಿ ರೆಸ್ ಆಗೋದಾಗ್ಲಿ ಎವ್ರಿಥಿಂಗ್ ಶಿ ನೀಡ್ಸ್ ಎಕ್ಸ್ಟ್ರಾ. ಬಟ್ ಅದನ್ನೇ ಪರ್ಫಾರ್ಮೆನ್ಸ್ ಅಲ್ಲಿ ಸ್ವಲ್ಪ ತೋರಿಸಿದ್ರೆ ಪ್ರಾಬ್ಲಿ ಶಿಲ್ ಬಿ ಸಮ್ವೇರ್ ಎಲ್ಸ್ ಓನ್ಲಿ. ಅದನ್ನು ಅವ್ಳು ಮಾಡ್ತಾ ಇಲ್ಲ ಅಷ್ಟೇ. ರವಿಕಾ. ಅಕ್ಷತಾ, ಬಿಕಾಸ್ ಅವಳ ಪರ್ಸ್ನಾಲಿಟಿಗೆ ಅವಳು ಇದಕ್ಕೆ ಶಿವಡ ಬೀನ್ ದ ರಾಗನ್ ಪ್ಲೇಸಲ್ಲಿ ಅವಳು ಇರ್ತಿದ್ಲು, ಅವಳು ಫಸ್ಟ್ ದಿನ ಹಂಗೆ ನೀಟಾಗಿ ಆ ಫುಲ್ ಎನರ್ಜಿ ಹಾಕಿ ಮಾಡಿದ್ರೆ ಶಿವಡ ಬೀನ್ ದ ಬೆಸ್ಟ್ ಪರ್ಫಾರ್ಮರ್ ಟುಡೇ. ಬಟ್ ಅವಳು ಅದಾಗ್ತಾ ಇಲ್ಲ. ರಾಘಶ್ರೀ. ರವಿಕಾ ಇಲ್ಲ, ಆ್ಯಕ್ಚುಲಿ ಇಲ್ಲಿ ಇಷ್ಟು ಜನ ಹೋಲಿಸ್ಕೊಂಡು ಅವಳೇ ವೀಕ್ ಇರೋದು. ಆ್ಯಂಡ್ ಮಂಡೇ ಟು ಥರ್ಸ್ಡೇ ಅವಳು ಪರ್ಫಾರ್ಮ್ ಮಾಡ್ತಾ ಇಲ್ಲ ನೀಟಾಗಿ, ಫ್ರೈಡೇ ಮಾತ್ರ ನೀಟಾಗಿ ಮಾಡಿಬಿಟ್ಟು ಸೇಫ್ ಆಗ್ತಾ ಇದ್ದಾಳೆ. ಲಾಸ್ಟ್ ವೀಕು ಹಂಗೆ ಆಯಿತು, ಸೊ ಈ ವೀಕು ಹಾಗೆ ಆಯಿತು. ಸೊ ಅದಕ್ಕೋಸ್ಕರ ಮಂಡೇ ಟು ಥರ್ಸ್ಡೇ ಅವಳು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ ದೀಪ್ತಿ, ಲಾಸ್ಟ್ ವೀಕ್ ಅವಳ ಬಾಯಿಂದನೇ ಒಂದು ಮಾತು ಬಂತು, ನಾನು ಎಲ್ಲೋ ಕೇರ್ಲೆಸ್ ಆಗಿ ತಗೊಂಡೆ ಟಾಸ್ಕ್. ಅಂದ್ರೆ ಗೊತ್ತು, ಬೈ ಡಿಫಾಲ್ಟ್ ಅವರೇನಾ? ರವಿಕಾ. ಅದೇ, ಸಾರಿ, ಡಿಫಾಲ್ಟ್. ಸೊ ಅವಳು ಕೇರ್ಲೆಸ್ ಅಂತ ಅವಳೇ ಒಪ್ಕೊಂಡಿದ್ದಾಳೆ. ಪ್ಲಸ್ ವೀಕ್ ಫುಲ್ಲು ಪರ್ಫಾರ್ಮೆನ್ಸ್ ಅಷ್ಟೊಂದು ಮಾಡಲ್ಲ, ಬಟ್ ಫ್ರೈಡೇ ಮಾತ್ರ ಮಾಡಿ ಸೇವ್ ಆಗಿ ಹೋಗ್ತಿದ್ದಾಳೆ.
ಸೊ ರವಿಕಾ 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 ಶುಕ್ರವಾರ ಮಾತ್ರ ಎದ್ದೊಳ್ತೀರಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಹಂಗೆ ಒಂದು ಸೈಕಲ್ ಗ್ಯಾಪ್ ಅಲ್ಲಿ ಸೇಫ್ ಆಗಿಬಿಡ್ತೀರಾ ಏನಂತೀರಾ ರವಿಕಾ ಅವರೇ ಐಲ್ ಟೇಕ್ ದಿಸ್ ಆಸ್ ಅ ಚಾಲೆಂಜ್ ಸರ್ ಓಕೆ ತಗೊಂಡ್ರೆ ನಿಮಗೆ ಒಳ್ಳೆಯದು ಇಲ್ಲದಿದ್ರೆ ನನಗೆ ಒಳ್ಳೆಯದು ಸೊ ರವಿಕಾ ಈ ವಾರದ ಓಟ್ ಔಟ್ ಅಲ್ಲಿ ನಿಮಗೆ ಸಿಕ್ಕಿರೋ ಓಟ್ 3 ಇವತ್ತಿಂದ ನೀವು ಶುರು ಮಾಡ್ತಿರೋದು -25 ಓಕೆ ಸೊ ಗರ್ಲ್ಸ್ ಆರ್ ಯು ರೆಡಿ ಫಾರ್ ಅ ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ಫ್ಯಾಂಟಾಬುಲಸ್ ವೀಕ್ ರೆಡಿ ಓಕೆ ಇವತ್ತು ಇಂದಿನ ಟಾಸ್ಕ್ ಏನಂತ ಹೇಳಿದ್ರೆ ತುಂಬಾ ಮಜವಾದ ಟಾಸ್ಕ್ ನಾಲ್ಕು ಮಂದಿ ಪ್ಯಾಟೆ ಹುಡುಗಿಯರು ರಾಯಸಮುದ್ರದ ಊರೊಳಗೆ ಹೋಗಿ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಒಬ್ಬರನ್ನ ಕನ್ವಿನ್ಸ್ ಮಾಡಿ ಮೋಟಿವೇಟ್ ಮಾಡಿ ನಿಮ್ಮ ಪಕ್ಕಕ್ಕೆ ಅಂದ್ರೆ ನಿಮ್ಮ ಜೊತೆ ಕರ್ಕೊಂಡು ಹೋಗಿ ನಮ್ಮ ರಾಯಸಮುದ್ರದ ಕೆರೆ ಅಲ್ಲಿ ನಾವು ಕೊಡುವಂತ ಗಾಳದಲ್ಲಿ ನೀವು ಅತಿ ಹೆಚ್ಚಾಗಿ ಮೀನ್ ಹಿಡಿಯೋರು ಇವತ್ತಿನ ಟಾಸ್ಕಿನ ಭಿನ್ನ ನಿಮಗೆ ಹೆಚ್ಚಾಗಿ ಸಪೋರ್ಟ್ ಅಂದ್ರೆ ಮೀನ್ ಹಿಡಿಯೋದಕ್ಕೆ ದೋಣಿ ಇರಬಹುದು ಮೀನ್ ಹಿಡಿಯೋದಕ್ಕೆ ಬಲೆ ಇರಬಹುದು ಇದು ಬೇಕಿದ್ರೆ ನೀವು ನಿಮ್ಮ ಸಹಾಯಕವಾಗಿರುವಂತ ಈ ಹಳ್ಳಿಯ ನಿಮ್ಮ ಜನರಲ್ಲಿ ಪಡ್ಕೊಂಡು ನೀವು ಈ ಕೆಲಸನ ಮುಂದುವರಿಸಬಹುದು ನೀವು ಹಿಡಿಯೋದು ದೊಡ್ಡ ಮೀನ್ ಚಿಕ್ಕ ಮೀನ್ ಸಣ್ಣ ಮೀನ್ ಏನೇ ಇರಲಿ ಎಂಡ್ ಆಫ್ ದಿ ಡೇ ಯಾರು ಅತಿ ಹೆಚ್ಚು ಮೀನು ಆ ಕೆಜಿ ಯಾರಿಗೆ ಎಷ್ಟೋ ಇದೆ ಅವರು ಈ ಆಟದ ವಿನ್ನರ್ ಓಕೆ ಆಲ್ ದಿ ಬೆಸ್ಟ್ ಐ ಸಿ ಯು ಸೂನ್ ಇಂದಿನಿಂದ ಟಾಸ್ಕ್ ಮತ್ತೆ ಆಕ್ಟಿವಿಟಿ ಎಲ್ಲ ಡಿಫರೆಂಟ್ ಆಗಿದ್ದು ಅದರಲ್ಲಿ ಎಕ್ಸ್ಟ್ರಾಡಿನರಿ ಟ್ವಿಸ್ಟ್ ಇರುತ್ತೆ ಇನ್ನು ಮುಂದೆ ಹಳ್ಳಿ ಲೈಫ್ನ ಅಸಲಿ ಆಟ ಶುರು ಪೇಟೆಯಲ್ಲಿ ಕಲರ್ಫುಲ್ ಪ್ರಾಣಿಗಳನ್ನ ನೋಡಿ ಎಂಜಾಯ್ ಮಾಡಿರೋ ಸುಂದರಿಯರಿಗೆ ಇವತ್ತಿನ ಆಕ್ಟಿವಿಟಿ ಹಳ್ಳಿಗೆ ಹೋಗಿ ಮೀನುಗಳನ್ನ ಹಿಡ್ಕೊಂಡು ಬರಬೇಕು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಮೀನುಗಳನ್ನ ಹಿಡಿದವರೇ ವಿನ್ನರ್ ಎಲ್ಲಿ ಎಲ್ಲಿ ಚೆನ್ನಾಗಿರೋ ಮೀನ್ ಸಿಗುತ್ತೆ ಮೊದಲಿಗೆ ಹಳ್ಳಿಗೆ ಹೋಗಿ ಮೀನು ಹಿಡಿಯೋದಕ್ಕೆ ಗಾಣ ರೆಡಿ ಮಾಡ್ಕೊಂಡ್ರು ನಂತರ ನುರಿತ ಮೀನುಗಾರರಿಂದ ಹೇಗೆ ಮೀನನ್ನ ಹಿಡಿಬೇಕಂತ ಸೂಪರ್ ಟ್ರೈನಿಂಗ್ ತಗೊಂಡ್ರು ಮೀನು ಹಿಡಿಯೋದಕ್ಕೆ ರೆಡಿಯಾದ್ರು ಬನ್ನಿ ನೋಡೋಣ ಮೀನ್ ತರ ಇರೋ ಸುಂದರಿಯರು ಮೀನು ಹಿಡಿತಾರ ಅಥವಾ ಇವರೇ ನೀರಲ್ಲಿ ಜಾರ್ಕೊಂಡು ಹೋಗ್ತಾರ ಇವತ್ತು ಫಿಶ್ ಹಿಡಿಯೋ ಟಾಸ್ಕು ಸೊ ಫುಲ್ ಖುಷಿ ನನಗೆ ಫಿಶ್ ಅನ್ನೋ ತುಂಬಾ ತುಂಬಾ ಇಷ್ಟ ಹಂಗೆ ತಿನ್ನೋಕ್ಕೂ ಕೊಟ್ಟರೆ ಚೆನ್ನಾಗಿರುತ್ತೆ ಯಾರ ಹತ್ರ ತೆಪ್ಪ ಐತೆ ತೆಪ್ಪ ಬಲೆ ಮೀನ್ ಹಿಡಿಯೋಕೆ ಹೌದು ಫುಡ್ಡು ಅದಕ್ಕೆ ಪುರಿಗಿರಿ ಕೊಡಮ್ಮ ನಿಮ್ಮ ಅಂಗಡಿಲಿ ನಾನು ಬೋಂದಿ ಸ್ವೀಟ್ ಎಲ್ಲ ಕೊಡ್ತೀನಿ ಊರಲ್ಲಿ ಯಾರು ಚೆನ್ನಾಗ್ ಮೀನ್ ಹಿಡಿತಾರೆ ಹಿಡಿತಾರೆ ಬಾಲೆ ಬಲೆಗಳು ಹಾಕ್ತಾರಲ್ಲ ಅದ್ರಲ್ಲಿ ಹಿಡಿತಾರೆ ಎಲ್ಲಿ ಎಲ್ಲಿ ಚೆನ್ನಾಗಿರೋ ಮೀನ್ ಸಿಗುತ್ತೆ ಡಿಸೈನ್ ಡಿಸೈನ್ ಫಿಶ್ ತಿಂತಾ ಇದ್ವಿ ಇವತ್ತು ಕಲರ್ಫುಲ್ ಆ್ಯಂಡ್ ಡಿಸೈನ್ ಡಿಸೈನ್ ಫಿಶ್ ಹಿಡಿಯಕ್ಕೆ ಹೋಗ್ತಾ ಇದ್ದೀನಿ ಮೀನ್ ಹಿಡಿಯಕ್ಕೆ ಬರುತ್ತಾ ಆ ಬಲೆ ಇದೆಯಾ ನಿಮ್ಮ ಹತ್ರ ಮತ್ತೆ ಇನ್ನೇನ್ರಲ್ಲಿ ಹಿಡಿದು ಇದ್ರಲ್ಲಿ ಚಿಕ್ಕ ದೊಡ್ಡ ದೊಡ್ಡದು ಬರ್ತಾ ಇದ್ರಲ್ಲಿ ನೀವು ಮೀನ್ ತಿನ್ನ ಈ ಊರವ್ರು ಮೀನ್ ತಿನ್ನಲ್ವಾ ಯಾರವ್ರೆ ಅಂದ್ರೆ ಫುಲ್ ಎಕ್ಸ್ಪೀರಿಯನ್ಸ್ಡ್ ಚೆನ್ನಾಗಿ ಹಿಡಿಯೋರು ಒಳ್ಳೆ ಕೆರೆ ತಾವ್ ಕರ್ಕೊಂಡು ಹೋಗ್ಬೇಕು ಜಾಸ್ತಿ ನೀರು ತುಂಬಿಟ್ರೆ ಮೀನ್ ಹೊಂಟೋಯ್ತವ ಗಾಣಕ್ಕೆ ಏನ್ ಮಾಡ್ಬೇಕು ಗೊತ್ತಾ ಈ ಚೋಚ ಇದೆಯಲ್ಲ ಚೋಚನ ಕಟ್ಟಿ ಕೆಳಗಡೆ ಬಿಡ್ಬೇಕು ಒಂದೊಂದು ಕೇಳಿಸ್ಕೊಳ ಒಂದೊಂದು ವೆಜ್ ಫಿಶ್ ಇರುತ್ತೆ ಒಂದೊಂದು ನಾನ್ ವೆಜ್ ಫಿಶ್ ಇರುತ್ತೆ ಹಂಗಿರುತ್ತೆ ನೋಡು ಎರೆಹುಳು ಸಿಗುತ್ತೆ ಮತ್ತೆ ನೀರಿರಪ್ಪ ನೀರಿರೋ ಜಾಗದಲ್ಲಿ ಸಿಗುತ್ತಲ್ಲ ತಿಕ್ಕೆ ಕೆಸರು ಕೆಸರು ಇರೋ ಜಾಗದಲ್ಲಿ ಏನು ಇಲ್ಲ ಬರೀ ಮಣ್ಣೇ ಇರೋದು ಏನು ಇಲ್ಲ ಅಲ್ಲಿ ಓ ಕಮ್ ಆನ್ ಬೇಬಿ
ಸೊ ಎರೆಹುಳ ತಗೋಬೇಕು ಅಂತ ಹೇಳಿದ್ರು. ಸೊ ಎಷ್ಟಾಗುತ್ತೆ ಅಷ್ಟು ಎರೆಹುಳ ತಗೊಂಡಿದ್ದೆ. ಯಾರು ಇಲ್ದಿರೋ ಕಡೆ ಫಸ್ಟ್ ಹೋಗ್ಬೇಕು, ಅವಾಗ ಇವ್ರು ಮುಗಿಸಿರ್ತಾರೆ, ವಾಪಸ್ ಬಂದಾಗ ಮತ್ತೆ ಹಿಡಿಯೋದು. ಸೊ ಫಿಶ್ಗೆ ಎರೆಹುಳ ಹಾಕಿದ್ರೆ ಬೇಗ ಸಿಗ್ತಾವಂತೆ. ಸೊ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಹಿಡ್ಕೊಂಡು ಹೋಗ್ತೀನಿ. ಮೀನು ಕಚ್ಕೊಂಡಾಗ ಎಳಿತದೆ ಗೊತ್ತಾಯ್ತು, ಕಡ್ಡಿ ಒಳಗೆ ಹೋಯ್ತದೆ, ಮುಳುಗ್ ಜಡ್ಕೆ ಎಳ್ಕೋಬೇಕು. ಸಾಕು ಬಿಡೋಣ, ಸಾಕು. ನೋಡಿ ಏನ್ ಶಾಪ್ ಇದೆ, ಮುಂದಕ್ಕೆ ಇಲ್ಲಿಗೆ ಬಾ, ಇಲ್ಲಿಗೆ ಬನ್ನಿ, ಮುಂದಕ್ಕೆ ಕುಡಿ, ಬೇಡ ಮುಂದಕ್ಕೆ ಕುಡಿ. ಪಕ್ಕ ಇದ್ರಲ್ಲಿ ಮೀನ್ ಇದೆ ತಾನೆ, ಅಪ್ಪಿ ತಪ್ಪಿ ಕಪ್ಪೆ ಏನಾದ್ರೂ ಸಿಗಕ್ಕ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಸೇರ್ಕೊಂಡವೆ ಎಲ್ಲ ಮೀನು ಒಟ್ಟೊಟ್ಗೆ. ಇದ್ರೊಳಗೆ ಹಿಡಿಯದ? ಅಯ್ಯೋ ಅಣ್ಣ, ಇನ್ನು ಎರಡೇ ಗಂಟೆ ಇರೋದು. ಈ ಕಡೆ ಅಲ್ಲ, ಆ ಕಡೆ, ಆ ಕಡೆ, ಆ ಕಡೆ, ಆ ಕಡೆ, ಆ ಕಡೆ ಸಿಗಲ್ವಾ? ಈಗ ಅಲ್ಲಿ ಗ್ಯಾರಂಟಿ ಎಲ್ಲ ಒಳ್ಳೆ ಮೀನು ಹಾಕೋದ್ರಲ್ಲಿ. ಹೆಂಗಾಕ್ಲಿ, ಹೆಂಗ್ ಗೊತ್ತಾಗತ್ತೆ ಸಿಗಾಕೊಂಡಿದೆ ಅಂತ? ಆ ಬಂತು, ಎಳಿಲ ಕುಡಿ 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 ಒಳಗೆ ಅಲ್ಲಿಗೆ ಬರ್ಲಿ ಮೀನು ತಿನ್ನಕ್ಕೆ. ಅಲ್ಲಿ ಮೀನ್ ಎರಡು ಮೀನ್ ನಾನು ಅವಾಗಲೇ ಹಿಡಿದಿದ್ದೀನಿ. ಅಲ್ಲಿ ಎಲ್ಲಾರು ಅಲ್ಲಿಗೆ ಅದೇ ಬಾವಿಗೆ ಬಂದು ಗಾಳ ಹಾಕ್ತಿದ್ದಾರೆ. ಸೊ ಅದಕ್ಕೆ ನಾನು ಪ್ಲೇಸ್ ಚೇಂಜ್ ಮಾಡ್ತಿದ್ದೀನಿ. ಕಾಲು ಹುಷಾರು ಮಳಗಾಗ ಎಲ್ಲಿಡ್ಬೇಕು ಕಾಲು? ಅಣ್ಣ ಕೊಡೋಣ, ಬಲೆ ಕೊಡೋಣ. ಅಯ್ಯೋ ಸಿಕ್ಕಿರೋದು ಇಷ್ಟೇ ಮೀರ, ಅದನ್ನ ನೂರು ಮಾಡಿದ್ರೆ ಒಂದು ಕೆ ಜಿ ಬರಲ್ಲ, ಅದನ್ನ ಮೂರು ಗಂಟೆ ಮಾಡಿದ್ರೆ. ಸೊ ಪ್ಲೇಸ್ ಚೇಂಜ್ ಮಾಡ್ತೇನೆ, ಬೇಜಾರಾಗ್ತದೆ ನಾನು ಇಲ್ಲಿದ್ದು ಅಂತ ಕರ್ಕೊಬಂದು ಫುಲ್ ಹೇಳೋದು. ಬಲ್ದಾಗಿಲ್ಲ, ಟ್ರೈ ಮಾಡ್ತೇನೆ, ಒಂದು ದಿನ ಸಿಕ್ಕಿಲ್ಲ. ಸೊ ಸಖತ್ ಬೇಜಾರಾಗ್ತದೆ. ಅಬ್ಬಾ, ನಾನು ಮೀನಂದ್ರೆ ಸಖತ್ ಇಷ್ಟ ನನಗೆ. ಲೈಫಲ್ಲಿ ಇಷ್ಟು ಮೀನು ತಿಂದಿರಲಿಲ್ಲ ನಾನು. ಹಿಡ್ದಿದ್ದೀನಿ ಅಂದರೆ ಫುಲ್ ಪ್ರೌಡ್ ಫೀಲ್ ಆಗ್ತದೆ ನನಗೆ. ಆ ಬಾವಿಲಿ ಎರಡು ಮೀನು ದಪ್ಪ ದಪ್ಪದ ಮೀನು ಹಿಡಿದೆ, ಇಲ್ಲಿ ಬಂದ್ಬಿಟ್ಟು ಎಲ್ಲ ಚಿಕ್ಕ ಚಿಕ್ಕ ಪುಟಾಣಿ ಮೀನು. ಏ ಮೀನು ಜೋಪನ ನನ್ನ ನನ್ನ ದುರಾದೃಷ್ಟಕ್ಕೆ ಒಂದು ಮೀನು ಸಿಕ್ಕಲಿಲ್ಲ. ಸಖತ್ ಬೇಜಾರಾಗ್ತಿದೆ, ಇಲ್ಲ ಇಲ್ಲಿಗೆ ಬಿದ್ದ್ಬಿಡೋಣ ಅನಿಸ್ತದೆ, ಸಖತ್ ಬೇಜಾರಾಗ್ತಿದೆ. ಇಷ್ಟೊತ್ತವರೆಗೂ ಸಿಕ್ಕಿದ ನಂಗೆ ಜಿಲೇಬಿ, ಇವಾಗ ಕೊರ್ವ. ತಕ್ಷಣ ಒಂದು ಮೀನು ಸಿಗಲ್ಲ ನನಗೆ, ಫಿಶ್ ಹಿಡಿಯೋಕೆ ಬರಲ್ಲ ಅಂತ ಅಂದ್ಕೊಂಡೆ. ಬಟ್ ಬಂದಿದ ತಕ್ಷಣ ಮೂರು ಫಿಶ್ ಸಿಕ್ಬಿಡ್ತು. ಮೈಟ್ ಬಿ ಐ ಆಮ್ ಲಕ್ಕಿ ಟುಡೇ, ಸಿಕ್ಕಿದೆ. ಉಳ್ಕೊಂಡಿರೋದು ಟಾಪ್ ಫೋರ್ ಕಟಾನುಕಟಿಗಳು.
ನಿಜವಾದ ಆಟ ಈಗ ಶುರು. ಪ್ಯಾಡ ಹುಡುಗಿ, ಇವತ್ತು ನಾನು ನಿಮ್ಗೆ ಕೊಡ್ತಿರೋ ಟಾಸ್ಕ್ ದಾರಿ ತುಂಬಾ ವೈರಿ. ಈ ಟಾಸ್ಕ್ ಅಲ್ಲಿ ಸಿಂಪಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ನಾಲ್ಕು ಜನದಲ್ಲಿ ಒಬ್ರು ಸ್ಟಾರ್ಟ್ ಪಾಯಿಂಟ್ ನಿಂತಿರ್ತೀರಾ, ಮೂರು ಜನ ಇವತ್ತು ವೈರಿಗಳಾಗಿ ನಾವು ಕೊಟ್ಟಿರುವ ಪ್ರತಿಯೊಂದು ಮೂರು ಹಂತದಲ್ಲಿ ನಿಂತ್ಕೊಳ್ತೀರಾ. ಇಲ್ಲಿಂದ ಶುರು ಮಾಡೋ ಒಂದು ಕಂಟೆಸ್ಟೆಂಟ್ ಫೋಕಸ್ ಮಾಡಿ ಮುಂದೆ ಹೋದ್ರೆ ಮೊದಲನೇ ಹಂತದಲ್ಲಿ ನಿಮ್ಮ ಮುಂದೆ ಒಂದು ವೈರಿ ನಿಂತಿರ್ತಾರೆ. ಅವ್ರಿಗೆ ಒಂದು ಸಪರೇಟ್ ಅಖಾಡ, ಆ ಅಖಾಡದಲ್ಲಿ ಮಾತ್ರ ಅವರು ಆ ವೈರಿ ಅವ್ರ ಹತ್ರ ಜಗಳಾಡ್ಬೋದು. ನೀವು ಕಿತ್ತಾಡ್ತಿರೋ, ಹೊಡಿತಿರೋ, ಜಗಳಾಡ್ತಿರೋ, ಹಿಡಿತಿರೋ, ಯಾವುದೇ ಕಾರಣಕ್ಕೂ ನಿಮ್ಮ ಅಖಾಡದಿಂದ ಅವರು ಪಾಸ್ ಆಗಬಾರ್ದು. ಅಪ್ಪಿತಪ್ಪಿ ನಮ್ಮ ಕಂಟೆಸ್ಟೆಂಟ್ ಆ ಅಖಾಡದಿಂದ ಪಾಸ್ ಆಗ್ಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ಅವ್ರು ಮುಟ್ಟಂಗಿಲ್ಲ. ಈ ಥರ ಮೂರು ಹಂತದಲ್ಲಿ ಮೂರು ಅಖಾಡಗಳಿವೆ. ಮೂರು ಅಖಾಡಗಳಲ್ಲಿ ನೀವು ಮೂರು ಜನ ನಿಂತಿರ್ತೀರ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಮುಂದೆ ಬರ್ತಿರುವಂಥ ಮೊದಲನೇ ಕಂಟೆಸ್ಟೆಂಟ್ ಕೊನೆ ಎಂಡ್ ಪಾಯಿಂಟ್ ಹೋಗದಿರೋ ಥರ ನೋಡ್ಕೋಬೇಕು. ನೀವು ಬಾಡಬೇಕಿರೋದು ಇಷ್ಟೇ, ಆ ಮೂರು ಗೆರೆನ ದಾಟಿ ಕೊನೆ ಎಂಡ್ ಪಾಯಿಂಟಲ್ಲಿ ಬಂದರೆ ಅಲ್ಲಿ ಒಂದು ಕುರಿ ಇರುತ್ತೆ. ಆ ಕುರಿನ ನೀವು ಹಗ್ಗ ಬಿಚ್ಚಿ ಕೈ ತಗೊಂಡು ವಾಪಸ್ ತಿರುಗಿ ಬರೋ ತನಕ ಈ ಆಟದ ಗೇಮ್ ಮುಗೀತು. ಯಾರು ಅತಿ ವೇಗದಲ್ಲಿ ಈ ಮೂರು ಅಖಾಡಗಳನ್ನ ಪಾಸ್ ಮಾಡಿ ಕುರಿನ ಸೇವ್ ಮಾಡ್ತಿರೋ ಅವರು ಈ ಆಟದ ವಿನ್ನರ್. ದಾರಿ ತುಂಬಾ ವಾರಿ ಈ ಟಾಸ್ಕ್ ಅಲ್ಲಿ ಮೊದಲನೇ ಕಂಟೆಸ್ಟೆಂಟ್ ರವಿಕಾ. ಚಪಾಳ ಬರಲಿ ನಮ್ಮ ರವಿಕಾಗೆ. ನಿಮ್ ಮುಂದೆ ಇರುವಂತ ಅಕ್ಷಿತಾ, ರಾಗಶ್ರೀ, ದೀಪ್ತಿ ಮೂರು ವೈರಿಗಳು ನಿಮ್ಮ ಜುಟ್ಟಿಡೆ ಕಾಯ್ತಿದ್ದಾರೆ. ನಿಮ್ಮ ಸಮಯ ಈಗ. ಗೋ. ರವಿಕಾ ದೀಪ್ತಿನ ಕ್ರಾಸ್ ಮಾಡ್ಕೊಂಡು ಬಂದ್ರು ರಾಗಶ್ರೀ. ದಾರಿ ತುಂಬಾ ವೈರಿ ಎಲ್ಲೋ ಒಂದ್ ಕಡೆ ಈ ವೈರಿ ನಿಮಗೆ ತುಂಬಾ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಆನ್ ರವಿಕಾ, ಯು ಕ್ಯಾನ್ ಡೂ ಇಟ್. ಮಲ್ಕೊಂಡಂಗೆ ಇಬ್ರು ತಪ್ಕೊಂಡಿರೋ ತರ ಇದೆ. ಯು ನೀಡ್ ಟು ಗಿವ್ ಇಟ್ ಅ ಫೈಟ್. ಇದು ಆಟ. ಒಂಬತ್ತು ನಿಮಿಷ ಮುಗಿದಿದೆ ರವಿಕಾ, ಹೇಗಾದ್ರೂ ಮಾಡಿ ಸ್ಟ್ರಗಲ್ ಮಾಡಿ ಆ ಲಾಕ್ ಇಂದ ಸೇವ್ ಆಗಿ ಮುಂದೆ ಹೋಗಲು. ಕುರಿನ ಸೇವ್ ಮಾಡಿದ್ರೆ ನೀನು ಆರ್ಡರ್ ಬರ್ತೀಯ. ವಾಟ್ ಎ ಲಾಕ್, ವಾಟ್ ಎ ಲಾಕ್. ಈ ಲಾಕ್ ಇಂದ ಬಿಡಿಸೋದಕ್ಕೆ ತುಂಬಾ ತುಂಬಾ ತುಂಬಾನೇ ಕಷ್ಟ. ಎಲ್ಲೋ ಒಂದ್ ಕಡೆ ರವಿಕಾ ತುಂಬಾ ಟ್ರೈ ಮಾಡ್ತಿದ್ದಾರೆ. ಕುಮಾರ್ ಗಿವ್ ಇಟ್ ಅ ಟ್ರೈ. ಕುಮಾರ್ ಕುಮಾರ್ ರವಿಕಾ, ಯು ಕ್ಯಾನ್ ಡೂ ಇಟ್. ಮಾಮಾ 9:40 ನಿಂತಿದೆ. ವೆರಿ ಗುಡ್, ವೆರಿ ಗುಡ್, ಗುಡ್ ಫೈಟ್. ಕುಮಾರ್ ಮಾ ಗಿವ್ ದಟ್ ಅ ಫೈಟ್. ಅದು ಫೈಟ್ ಅಂದ್ರೆ ನಮ್ಮ ಕೊಡಗಿನ ಬರಿಗೆ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ. ಚಪ್ಪಾಳ ಬರ್ಲಿ. ಮಲ್ಲ ಮಲ್ಲ ಹನ್ನೆರಡು ನಿಮಿಷ 40 seconds ಮುಗಿದಿದೆ. ಚಪ್ಪಾಳ ಬರ್ಲೇ. ರವಿಕಾ ಮತ್ತೆ ರಾಗಶ್ರೀ ಮಲ್ಲ ಯುದ್ಧ ಮಾಡ್ತಿದ್ದಾರೆ. ಪೈಪೋಟಿ
ಯಾರು ಬಿಡ್ಕೊಳ್ಳಲ್ಲ ಅಂತಾರೆ ರವಿಕಾ ಕ್ವಿಟ್ ಮಾಡ್ತಿಲ್ಲ ರಾಗಶ್ರೀ ಬಿಡ್ಕೊಡ್ತಾ ಇಲ್ಲ ಈ ಆಟನ ಗೆದ್ರೆ ಫಿನಾಲೆ ತನಕ ಹೋಗ್ತೀರಾ ಈ ಆಟ ಅಂತಿಮ ಆಟ ಅಲ್ಲ ಗೆಲ್ತಾ ಇನ್ನು ಇನ್ನ ಬರುವಂತ ಪ್ರತಿಯೊಂದು ಆಟ ರಾಯಸಮುದ್ರ ರಾಣಿ ಆಗೋದು ಸುಲಭ ಅಲ್ಲ ಒಂದೊಂದು ಹೆಜ್ಜೆಯಲ್ಲಿ ಒಂದೊಂದು ಹಂತದಲ್ಲಿ ನಿಮಗೆ ವೈರಿಗಳಿವೆ ಆಟನ ಕ್ವಿಟ್ ಮಾಡಂಗಿದ್ರೆ ಹೇಳಿ ಹದಿನಾರು ನಿಮಿಷ ಮುಗಿತಾ ಬಂತು ಓಕೆ ರವಿಕಾ ಹದಿನಾರು ನಿಮಿಷ ಹದಿಮೂರು ಸೆಕೆಂಡ್ ಅಲ್ಲಿ ಕ್ವಿಟ್ ಮಾಡಿದರೆ ಈ ಆಟದಲ್ಲಿ ಮೊದಲನೇ ಕಂಟೆಸ್ಟೆಂಟ್ ರವಿಕಾ ಡಿಸ್ಕ್ವಾಲಿಫೈ ವಾಟ್ ಅ ಲಾಕ್ ಗುಡ್ ಜಾಬ್ ಫ್ಯಾಂಟಾಸ್ಟಿಕ್ ಗುಡ್ ಗಿವ್ ಇಟ್ ಅ ಫೈಟ್ ಬನ್ನಿ ದಾರಿ ತುಂಬಾ ವೈರಿ ಈ ಟಾಸ್ಕ್ ಅಲ್ಲಿ ನಮ್ಮ ರಾಗಶ್ರೀ ಅಲಿಯಾಸ್ ಗುಂಡಮ್ಮ ರಾಗಶ್ರೀ ನಿಮ್ಮ ಸಮಯ ಈಗ ಶುರು ರಾಗಶ್ರೀಗೆ ಪೈಪೋಟಿ ಕೊಟ್ಟರು ಅಕ್ಷತಾ ಫ್ಯಾಂಟಾಸ್ಟಿಕ್ ಚಪ್ಪಾಳೆ ಬರ್ಲೆ ನಮ್ಮ ರಾಗಶ್ರೀಗೆ ರವಿಕಾ ತೋರಿಸು ನಿನ್ ಸೇಡು ಯಾವ್ದೇ ಕಾರಣಕ್ಕೂ ಬಿಟ್ಕೊಳ್ಬೇಡ ರವಿಕಾ ಟೇಕ್ ಯು ರಿವೆಂಜ್ ಓ ಮೈ ಗಾಡ್ ಐದು ನಿಮಿಷ ಲಾಕ್ ಮಾಡಿದ್ದೆ ರಾಗಶ್ರೀನ ಕಮಾನ್ ಕಮಾನ್ ರವಿಕಾ ಲಾಕ್ ಮಾಡ್ಬೇಕು ಕಾಲಕ್ಕ ಎರಡು ಯೂಸ್ ಮಾಡ್ತೀವ ಲಾಕ್ ಮಾಡು ಇದ್ದು
ಆಟ ಆಡು. ವೆರಿ ಗುಡ್ ವಾಡಾ ಲಾಕ್, ರಾಜಶ್ರೀ ಲಾಕ್ ಆಗಿದ್ದಾರೆ. ರವಿಕಾ ಲಾಕ್ ಮಾಡ್ದಂಗೆ ರಾಜಶ್ರೀ ಲಾಕ್ ಮಾಡಿದ. ವಾಡಾ ಲಾಕ್ ಫ್ಯಾಂಟಾಸ್ಟಿಕ್. ರಾಜಶ್ರೀ 7:37. ರವಿಕಾ ಅವರು ಯಾವುದೇ ಕಾರಣಕ್ಕೆ ಬಿಟ್ಕೊಡ್ತಾ ಇಲ್ಲ. ವಾಡ ಫೈಟ್ ರವಿಕಾ ಅಂಡ್ ರಾಜಶ್ರೀ. ಚಪ್ಪಾಳ ಬರ್ಲೈ ಸೆಕೆಂಡ್. ಐ ಕ್ಯಾನ್ ಬಿಲೀವ್ ದಿಸ್ ಫ್ಯಾಂಟಾಸ್ಟಿಕ್. ಬಟ್ಟೆ ಬಟ್ಟೆ ವೈರಿ, ಈಗ ಕಲ್ಲು ಸರ್, ಕಲ್ಲು ಸರ್ ತಲೆ ನಿಮ್ ಮುಂದೆ ಇರೋದು ವೈರಿ. ಯಾವ್ದೇ ಕಾರಣಕ್ಕೂ ಬಿಟ್ಕೋಬೇಡ. ಸೇಮಂಗೆ ಗುರಿನ ಸೇವ್ ಮಾಡೋಕಿನ್ನ ಬಿಚ್ಚ ತನಕ ನಿಮ್ಮ ಸಮಯ ಈಗ ಶುರು. ಒಳ್ಳೆ ಲಾಕ್ ಮಾಡಿದ್ದಾರೆ ಎಲ್ಲ ಕಡೆ. ಚಪ್ಪಾಳ ಬರ್ಲೆ ಅದಕ್ಕೆ ಬಾಬಾ ಬಾಬಾ ಅಷ್ಟೇ ಅಷ್ಟೇ ಅಷ್ಟೇ. ಓಕೆ ಗುಡ್ ಫೈಟ್, ಕಮಾನ್ ಡೂ ಇಟ್, ಕಮಾನ್. ಪ್ರತಿ ಮಾಡೋ ಎದ್ದಾಳ ಮುಗಿತು ಎಕ್ಸ್ಕೇಪ್ ಆಗಿರೋದು ತುಂಬ ಕಷ್ಟ ಆಗುತ್ತೆ. ಮುಗಿತು 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 ಅಲ್ಲಿ ಬಟ್ಟೆ ಬಿಟ್ಟು ಏನ್ ಬೇಕಾದ್ರೆ ಮಾಡೋ ಬಾ ಅಷ್ಟೆ ಎಳ್ಕೊಂಡಾಗ ಒಳ್ಳೆ ಏನ್ ಬೇಕಾದ್ರೆ ಮಾಡ್ಕೋ. ಇಲ್ಲಿ ಯಾವ್ದು ತೋರಿಸ್ತೀವಿ ಜಾಗ ಇಲ್ಲ. ಬಾಮ ಬಾಮ ಮುಗಿತು ಮುಗಿತು. ಯು ಆರ್ ಗೆಟಿಂಗ್ ಅನ್ಲಾಕ್. ಕಮಾನ್ ದಟ್ಸ್ ಇಟ್. ಓಡ್ 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 ಕಮಾನ್ ರವಿಕ. ವಾಡಾ ಲಾಕ್, ವಾಡಾ ಲಾಕ್ ಮತ್ತೆ ರವಿಕಾ ಹಿಡ್ಕೊಂಡ್ಬಿಟ್ಟಿದ್ದಾರೆ ದೀಪ್ತಿನ.
ಹನ್ನೊಂದು ನಿಮಿಷ ಈ ಹಂತ ಮುಗಿದ್ರೆ ನಿಮಗೆ ಮತ್ತೆ ರಾಗಶ್ರೀ ಅವ್ರನ್ನ ಬೀಟ್ ಮಾಡಿ ಮುಂದೆ ಹೋಗಬೇಕು. ತುಂಬಾ ಕಷ್ಟಕರವಾಗಿರುವಂತ ಮೂರು ಹಂತಗಳು. ಟೈಮ್ ಆಗ್ತಿದೆ, ಬರಮ್ಮ ಮಾಡೋದಕ್ಕೆ ಹಿಡ್ಕೋ. ಬಾಮಾ ಬಾಮಾ ರಾಘಶ್ರೀ ಮತ್ತೆ ದೀಪ್ತಿಗೆ ಪೈಪೋಟಿ. ಈಗ ರವಿಕಾ ಅವರು ಹನ್ನೊಂದು ನಿಮಿಷ ತನಕ ಲಾಕ್ ಮಾಡಿದ್ರು. ವೆರಿ ಗುಡ್ ವೆರಿ ಗುಡ್. ಹನ್ನೆರಡು ನಿಮಿಷ ಹನ್ನೆರಡು ನಿಮಿಷ ಫ್ಯಾಂಟಾಸ್ಟಿಕ್ ಗುಡ್. ಬರ್ಚಿರಿ ಲಾಕ್ ಚಪ್ಪಳ ಬರ್ಲಿ ಬಲ್ಲ ಯುದ್ಧ ಭಾಗಶ್ರೀ ಅವರು ತುಂಬಾ ಭಯಾನಕವಾಗಿರೋ ಲಾಕ್ ಮಾಡಿದ್ದಾರೆ. ದೀಪ್ತಿ ಲಾಸ್ಟ್ 1 ಮಿನಿಟ್ 20 ಸೆಕೆಂಡ್ಸ್. ನಿಮ್ ಕೈ ಇರೋ ಎಲ್ಲ ಬಲ ಯೂಸ್ ಮಾಡಿ ಇಲ್ಲಿಂದ ಪಾಸ್ ಆಗು. ಕಮ್ ಆನ್, ಇಲ್ಲಿ ಪಾಸ್ ಆದ್ರೆ ನಿಮ್ ಟೈಮ್ ಸೇವ್ ಆಗುತ್ತೆ. ಓಕೆ, ಈ ಲಾಕ್ ಇಂದ ಯಾಕೋ ಅವ್ರು ಬಿಡಂಗ್ ಕಾಣಲ್ಲ. ಇರ್ತೀವ್ರೆ ನಿಮಗೆ ಸಿಗ್ತಾರ. ಲಾಸ್ಟ್ 10 ಸೆಕೆಂಡ್ಸ್. 10 9 8 7 6 5 4 3 2 1 ಆಟದಲ್ಲಿ ಕೊನೆಯ ಕಂಟೆಸ್ಟೆಂಟ್ ಅಕ್ಷಿತಾ ಅಲಿಯಾಸ್ ಬುಜ್ಜಿ ಕುರಿನ ಸೇವ್ ಮಾಡಕ್ ಹೊರಟಿದ್ದಾರೆ. ನಿಮ್ಮ ಸಮಯ ಈಗ ಶುರು. ಈ ಆಟದಲ್ಲಿ ವೈರಿ ನಿಮ್ಮ ಪಕ್ಕದಲ್ಲಿರೋ ದೋಸ್ತ. 2 ನಿಮಿಷ 20 ಸೆಕೆಂಡ್ ಚಪ್ಪಾಳೆ ಬರ್ಲಿ. ಅಂತಿಂತ ಲಾಕ್ ಅಲ್ಲ ಇದು. ಬರ್ಜುರಿ ಅಕ್ಷಿತ ಬುಜ್ಜಿ ಅವರು ಕತರ್ನ ಲಾಕ್ ಅಲ್ಲಿ ಸಿಗಾಕೊಂಡಿದ್ದಾರೆ. ಓ ಮೈ ಗಾಡ್, ಎಂತ ಲಾಕ್ ಇದು. 4 ನಿಮಿಷ 50 ಸೆಕೆಂಡ್ ಎರಡು ಕಡೆ ಲಾಕ್ ಮಾಡಿದ್ದಾರೆ, ಕಾಲು ಮತ್ತೆ ಕೈಯಿಂದ. ಕಮಾನ್ 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 ಫೈಟ್ ಇಟ್ ಔಟ್. ಕಮಾನ್ ಅಕ್ಷಿತ. ಗುಡ್, ಒಳ್ಳೆ ಒಳ್ಳೆ ಫೈಟ್. ಕಮಾನ್ ಗುಡ್ ಸ್ಲಾಗ್. ಕಮಾನ್ ಚಪ್ಪಾಳ ಬರ್ಲೇ ಗುಂಡ ಮಂಗೆ. ಚಪ್ಪಾಳ ಬರ್ಲಿ ಚಾಡ ಮಂಗೆ. ಬ್ರೋ
ಸವಾಲ್ ಹಾಕೊಂಡು ಬಿಟ್ಕೊಡ್ತಾ ಇಲ್ಲ ಇಬ್ರನ್ನ. ಕಮಾನ್ ಫೈರ್ ಇಟ್ ಔಟ್, ಹಂಗೆ ಬರಮ್ಮ ಅಷ್ಟೇ. ರಕ್ಷಿತ, ಈ ರಾಣಿ ಆಗೋದಕ್ಕೆ ಕೊನೆ ಅವಕಾಶ ನಿನಗೆ. ಸಮಯ ಹೋಗ್ತಿದೆ, ಸಮಯ ಹೋಗ್ತಿದೆ. ಇನ್ನು 8 ನಿಮಿಷದಲ್ಲಿ ನೀವು ಈ ಲಾಕ್ ಅನ್ನು ಅನ್ಲಾಕ್ ಮಾಡಿಲ್ಲ ಅಂದ್ರೆ ಈ ಆಟದಿಂದ ಡಿಸ್ಕ್ವಾಲಿಫೈ ಆಗ್ತೀರಾ. ಇನ್ನು 8 ನಿಮಿಷ ಮಾತ್ರ, 8 ಮಿನಿಟ್ಸ್ ಓನ್ಲಿ. ಅಷ್ಟೇ ಅಷ್ಟೇ, ಬಾಬಾ ಮುಗಿತು, ಒಂದು ಅನ್ಲಾಕ್ ಆಯ್ತು. ಓಕೆ ಬಾಬಾ, ಆಟದಲ್ಲಿ ಗೆಲ್ಲೋದು ಒಬ್ರು ಮಾತ್ರ. ಕಮಾನ್ ಚಲ, ಎದ್ದೋಳು ಬಾ, ಎದ್ದೋಳು ಬರ್ಮ. ಅಷ್ಟೇ ಅಷ್ಟೇ, ಬಾ 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 ಬಾ, ಮುಗಿತು ಬಾಬಾ, ಬಾ 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 ಬಾ, ಕಾಲ ಅನ್ಲಾಕ್ ಮಾಡ್ಕೊ, ಎದ್ದೋಳು ಬಾ. ನಿನ್ನ ಹೈಟ್ಗೆ ಇದು ತುಂಬಾ 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 ಫೇವರ್. ಬಿಡ್ಕೋಬೇಡ ಅಕ್ಷಿತ, ಲಾಸ್ಟ್ 5 ಮಿನಿಟ್ಸ್ ಓನ್ಲಿ. ಏನಾಗ್ಲಿ ಒಂದ್ ಕೈ ನೋಡ್ಬಿಡಮ್ಮ, ಏನಾಗ್ಲಿ. ಅಷ್ಟೇ ಅಷ್ಟೇ ಅಷ್ಟೇ, ಬಾ ಬಾ ಬಾ, ಗುಡ್ ಬಾಯ್. ಅಷ್ಟೇ ಅಷ್ಟೇ, ಬಾ ಬಾ ಬಾ, ಅಷ್ಟೇ.
ಇವತ್ತು ದಾರಿ ತುಂಬ ವೈರಿ ಅನ್ನೋದು ಒಂದು ಟಾಸ್ಕ್ ಇತ್ತು. ಸೊ ಎಲ್ಲರೂ ಅಂತ ಹರ್ಟೆ ನನಗಾಗಿಲ್ಲ, ಬಿಕಾಸ್ ನಾನೇ ಎಲ್ಲಾನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ. ಸೊ ಯಾರಿಗೂ ಅಷ್ಟೊಂದು ಹರ್ಟ್ ಆಗಿಲ್ಲ, ನನಗೂ ಕೂಡ ಅಷ್ಟೊಂದೇನು ಹರ್ಟ್ ಆಗಿಲ್ಲ. ಜಸ್ಟ್ ಒಂದು ಚಿಕ್ಕ ಪುಟ್ಟ ಏಟ್ ಆಯಿತು. ಸೊ ಮೈಕೈ ನೋವಾಯಿತು ಹೊರತು ಏನೂ ಆಗಲಿಲ್ಲ. ಅದಕ್ಕೂ ಕೂಡ ಹಾಸ್ಪಿಟಲ್ಗೆ ಕರ್ಕೊಬಂದಿದ್ದಾರೆ. ಯಾರನ್ನೂ ಕಂಪಲ್ಷನ್ ಇರಲಿಲ್ಲ, ಯಾರು ನಮಗೆ ಪುಷ್ ಮಾಡಲಿಲ್ಲ ಮಾಡಲೇಬೇಕು ಅಂತ. ನಾವೇ ವಾಲಂಟಿಯರ್ ಆಗಿ ನಾವು ಮಾಡ್ತೀನಿ ಅಂತ ಟಾಸ್ಕ್ನ ಒಪ್ಕೊಂಡು ಮಾಡಿರೋದು. ಅಲ್ಪ ಸ್ವಲ್ಪ ಇಂಜುರೀಸ್ ಆಗಿದೆ, ಸ್ವಲ್ಪ ಸ್ವಲ್ಪ ಅಷ್ಟೇ, ಕಾಲು ಕೈ ತರ್ಚ್ಕೊಂಡಿದೆ ಅಷ್ಟೇ ಹೊರತು ಇನ್ನೇನು ಫಿಸಿಕಲ್ ಆಗಿ ಇಂಟರ್ನಲಿ ಯಾವ ಇಂಜುರೀಸು ಆಗಿಲ್ಲ ನಮಗೆ. ಆ್ಯಂಡ್ ಮೂರು ಈ ಟಾಸ್ಕ್ ನಾವು ನಮ್ಮ ಇಷ್ಟ ಪ್ರಕಾರ ಮಾಡಿದ್ವಿ, ಯಾರು ಬಲವಂತ ಮಾಡಿಲ್ಲ. ಬಟ್ ಅದಾದಮೇಲೆ ಇಲ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಫುಲ್ ಬಾಡಿ ಎಕ್ಸಾಮಿನ್ ಮಾಡಿದ್ದಾರೆ. ಎಕ್ಸಾಮಿನ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ, ಇನ್ನು ಮುಂದೆ ಫಿಸಿಕಲಿ ಫೈನ್ ಅಂತ ಹೇಳ್ಬಿಟ್ಟು, ಇನ್ನು ಮುಂದೆ ಯಾವ ಟಾಸ್ಕ್ ಬಂದ್ರೂ ಫಿಸಿಕಲ್ ಟಾಸ್ಕ್ ಆದ್ರೂ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ಹೇಳಿದ್ದಾರೆ. ದಾರಿ ತುಂಬಾ ವೈರಿ, ಸ್ವಲ್ಪ ಜನ ಸೋತರು, ಸ್ವಲ್ಪ ಜನ ಗೆದ್ರು, ಸ್ವಲ್ಪ ಜನ ಒಳ್ಳೆ ಫೈಟ್ ಕೊಟ್ರು. ಬಟ್ ಒಂದು ಐ ಎಮ್ ವೆರಿ ಹ್ಯಾಪಿ, ಇವತ್ತಿನ ಟಾಸ್ಕ್ ಅಲ್ಲಿ ಎಲ್ಲರೂ ಯು ಗೇವ್ ಯೋರ್ 100%. ಓಕೆ ಅಕ್ಷಿತಾ, ಹೇಗಿತ್ತು ಟಾಸ್ಕ್ ನಿಮಗೆ? ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಭಯಾನಕವಾಗಿರುತ್ತೆ ಅಂತ. ಆಗಲೇ ಲಕ್ಷ್ಮಣ್ ರೇಖೆಲೆಲ್ಲ ಆಡಿದ್ನಲ್ಲ, ಸೊ ಆರಾಮಾಗಿ ಕೊಡ್ಬೋದು ಅಂದ್ಕೊಂಡೆ. ಬಟ್ ಪ್ರತಿ ಒಬ್ಬರೂ ಎಷ್ಟು ಟಫ್ ಆಗಿದ್ದಾರೆ ಅಂದರೆ ಈ ವೀಕು ಐ ಕುಡ್ ಲಿಟ್ರಲಿ ಸೀ ಇಟ್. ಅಷ್ಟು ಟಫ್ ಕಾಂಪಿಟೇಟರ್ಸ್ ಆಗೋದಾರೆ ಅಲ್ವಾ? ನಿಮಗೇನು ಅನಿಸುತ್ತೆ, ಇದೇ ಟಾಸ್ಕ್ ನಾನು 3 ವಾರ ಹಿಂದೆ ಕೊಟ್ಟಿದ್ರೆ ಹೇಗಿರ್ತಿತ್ತು? ಆರಾಮಾಗಿ ಮಾಡ್ತಾ ಇದೆ. ಹೌದಾ? ಸೊ 3 ವಾರ ಹಿಂದೆ ಕೊಡೋದಕ್ಕೂ ಈಗ ಕೊಡೋದಕ್ಕೂ ಏನು ವ್ಯತ್ಯಾಸ ನಿಮ್ಮ ಪ್ರಕಾರ? ಫಿನಾಲೆ ಅಲ್ವಾ, ಸೊ ಹತ್ರ ಬರ್ತಾ ಇದ್ದಂಗೆ ಎಲ್ಲರೂ ಇನ್ನೂ ಜಾಸ್ತಿ ಜಾಸ್ತಿ ಎನರ್ಜಿ ಹಾಕಿದೆ. ಗಿವಿಂಗ್ ದಿ 100% ಫುಲ್ ಸ್ಟ್ರೆಂತ್ ಉಪಯೋಗಿಸಿ ಆಡಿದ್ದು ಫಸ್ಟ್ ಟೈಮ್ ನೋಡಿದ್ ನಾನು ಎಲ್ಲರೂ. 19:55 ಅಲ್ಲಿ ನೀವೆಲ್ಲ ಒಂದ್ ಕಡೆ ಈ ಟಾಸ್ಕ್ ಅನ್ನು ಕಂಪ್ಲೀಟ್ ಮಾಡಿದ್ರೆ, ಅದೇ 5 ಸೆಕೆಂಡ್ ಲೇಟ್ ಆಗಿದ್ರೆ ಈ ಟಾಸ್ಕ್ ಇಂದ ನೀವು ಡಿಸ್ಕ್ವಾಲಿಫೈ ಆಗ್ತಿದ್ರಿ. ಸೊ ಚಪ್ಪಾಳೆ, ಯು ಡಿಡ್ ಅ ಗುಡ್ ಜಾಬ್. ಈಗ ಗೊತ್ತಾಯ್ತು ನಿಮಗೆ, ನೀವೆಲ್ಲ ಇಲ್ಲಿ ಇಂಡಿವಿಜುವಲ್. ಎಸ್, ಈ ಆಟದಲ್ಲಿ ಈ ಹಂತದಲ್ಲಿ ಎಲ್ರಿಗೂ ಬೇಕಾಗಿರೋದು ಒಂದೇ ಒಂದು ಗೆಲುವು, ಸಕ್ಸಸ್ ಅಂಡ್ ಬಿ ಎ ವಿನ್ನರ್. ರವಿಕಾ, ಈ ಟಾಸ್ಕ್ ಅಲ್ಲಿ ಎಲ್ಲ ಒಂದ್ ಕಡೆ ನೀವು ಒಂದೊಳ್ಳೆ ಕಾನ್ಫಿಡೆನ್ಸ್ ಅನ್ನು ಶುರು ಮಾಡಿದ್ರಿ, ಬಟ್ ಎಲ್ಲ ಒಂದ್ ಕಡೆ ನೀವು ಆಟದಲ್ಲಿ ಗಿವ್ ಅಪ್ ಮಾಡಿದ್ರಿ, ಏಕೆ? ಸೆಕೆಂಡ್ ಸ್ಟೇಜ್ ಬಂದಾಗ ರಾಗ ಇದ್ಲು, ಸೊ ತುಂಬಾನೇ ಕಷ್ಟ ಆಗ್ತಿತ್ತು. ಬಿಕಾಸ್ ಅವಳನ್ನ ಎತ್ತ ಆಚೆ ಹಾಕದೆ ಸಖತ್ ಕಷ್ಟ ಆಗ್ತಿತ್ತು. ಶಿ ವಾಸ್ ಲಿಟ್ರಲಿ ಆನ್ ಮೈ ಹ್ಯಾಂಡ್ಸ್, ಸೊ ಹ್ಯಾಂಡ್ಸ್ ಎತ್ತಕ್ ಆಗ್ತಿರ್ಲಿಲ್ಲ ನನ್ಗೆ. ಆಟ ಹಂಗ ಅದೇ ಅಲ್ವಾ, ಅವ್ರು ಬೇಕಾಗಿರೋ ನಿಮ್ಮನ್ನ ಸೋಲಿಸ್ಬೇಕು ಅಂತ, ನಿಮಗೆ ಬೇಕಾಗಿರೋದು ಅವರಿಂದ ಯಾವಾಗಾದ್ರೂ ಮಾಡಿ ಎಸ್ಕೇಪ್ ಆಗಬೇಕು ಅಂತ. ಏನಾಯ್ತು, ಯಾಕೆ ಬಿಟ್ಕೊಟ್ರಿ? ಸರ್, ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಬಟ್ ರವಿಕಾ, ಈ ಆಟದಲ್ಲಿ ನೀವು ಡಿಸ್ಕ್ವಾಲಿಫೈ ಆದ್ರೂ ಒಂದು ವಿಷಯ ಮೆಚ್ಚಬೇಕಾಗಿದ್ದು, ಇವತ್ತು ಈ ಟಾಸ್ಕಲ್ಲಿ ಬಹುಶಃ ಎಲ್ರಿಗೂ ಒಂದು ಪೈಪೋಟಿ ಕೊಟ್ಟು ನಿಮ್ಮ ಹಂತ ಬಂದಾಗ ನೀವು 100% ಎನರ್ಜಿ ಹಾಕಿ ಒಂದೊಳ್ಳೆ ಪ್ರದರ್ಶನ ಮಾಡಿದ್ರಿ. ಗುಡ್ ಜಾಬ್. ರಾಗಶ್ರೀ, ನೀವು ನಿಮ್ಮ ಬಗ್ಗೆ ಹೇಳಿ ನೋಡೋಣ. ಏನಿಲ್ಲ, ಬೇಜಾರಾಗ್ತಿದೆ. ಏಕೆ? ಎಲ್ಲರು ತುಂಬಾ ಫ್ರೆಂಡ್ಲಿ ಆಗಿದ್ವಿ, ಸೊ ನಮ್ ನಮ್ಮಲ್ಲೇ. ಬಟ್ ಗೇಮ್ ಅಂತ ಬಂದಾಗ ಫ್ರೆಂಡ್ಶಿಪ್ ಇರಲ್ಲ. ಇದನ್ನೆಲ್ಲ ಮನಸ್ಸಿಗೆ ಇಟ್ಕೊಂಡ್ರೆ ಆಟ ಮುಂದುವರಿಯಲ್ಲ. ರಾಗಶ್ರೀ, ಯು ಅಂಡರ್ಸ್ಟುಡ್? ಎಸ್. ಸೊ ಡೋಂಟ್ ಕೀಪ್ ಎನಿಥಿಂಗ್ ಇನ್ ಯೋರ್ ಹಾರ್ಟ್. ಓಕೆ ರಾಗಶ್ರೀ, ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ಅಭಿನಂದನೆಗಳು, ತುಂಬಾ ಚೆನ್ನಾಗಿ ಆಡಿದ್ರಿ. ನೀವು ಇವತ್ತು ಈ ಟಾಸ್ಕ್ ಅಲ್ಲಿ ತಗೊಂಡಿರೋ ಸಮಯ 12:20. ಕಂಗ್ರಾಚುಲೇಷನ್, ದಿ ಫಾಸ್ಟೆಸ್ಟ್. ಎಲ್ಲೋ ಒಂದ್ ಕಡೆ ನೀವು ರವಿಕಾ ಹತ್ರ ತುಂಬಾ ಕಷ್ಟದಲ್ಲಿ ಇರುವಂತ ಒಂದು ಲಾಕ್ ಅಲ್ಲಿ ಸಿಗಾಕೊಂಡ್ರಿ, ಯಾಕೆ? ಆಕ್ಚುಲಿ ಅಲ್ಲಿಂದ ಬರ್ತಾನೆ ದೀಪ್ತಿ ಫಸ್ಟ್ ಲಾಕ್ ಮಾಡಿದ್ಲು, ಅಂಡ್ ಮತ್ತೆ ಅಕ್ಷಿತಾ ಲಾಕ್ ಮಾಡಿದ್ಲು. ಸೊ ತುಂಬಾ ಟಯರ್ಡ್ ಆಗಿದೆ, ಸೊ ಎಳ್ಕೊಂಡು ಹೋಗ್ಬೇಕು. ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಕುರಿ ಎಲ್ಲಿತ್ತು ಅಂತ ಗೊತ್ತಿಲ್ಲ. ಸೊ ಇನ್ನ ತುಂಬಾ ಲಾಂಗ್ ಇದೆ ಅಂತ ಅನ್ಕೊಂಡು ಫುಲ್ ಸುಸ್ತಾಗಿ ಹೋಗಿದೆ ನೋಡ್ರಿ. ಪಕ್ಕದಲ್ಲೇ ಆಯ್ತು, ಆ ತರ ಇದ್ದೀರಾ ಎಳ್ಕೊಂಡು ಹೋಗ್ಬಿಡ್ತಿದೆ. ಬಟ್ 10 ನಿಮಿಷ ನಿಮ್ಮನ್ನ ಲಾಕ್ ಮಾಡ್ಕೊಂಡ್ರು ಅವರು. 10 ನಿಮಿಷ, ಇಟ್ಸ್ ನಾಟ್ ಈಸಿ ಥಿಂಗ್. ದೀಪ್ತಿ ಫಸ್ಟ್ ಬಿಡ್ಸ್ಕೊಂಡೆ, ಮತ್ತೆ ಒಂದು ಕಾರ್ನರ್ ಕಲ್ ಮೇಲೆ ಹಾಕ್ಬಿಟ್ಲು. ಸೊ ಅದ್ರ ಕೆಳಗಡೆ ಏನು ಇರಲೇ ಇರಲಿಲ್ಲ ನಂಗೆ ಸಪೋರ್ಟ್ ತಗೊಳಕ್ಕೆ. ಲಾಕ್ ಮಾಡ್ಕೊಂಡಿದ್ಲು, ತುಂಬಾ ಲಾಕ್ ಮಾಡಿದ್ಲು. ಬಟ್ ಆಮೇಲೆ ಬಿಡ್ಸ್ಕೊಂಡು ಹೋದೆ ನಾನು. ಹೋದ ವಾರ ನೀವೆಲ್ಲ ಛಲ ಹಿಡ್ಕೊಂಡು ಡೇಂಜರ್ ಝೋನ್ ಇಂದ ಸೇಫ್ ಝೋನ್ ಹೋಗಿ ರಾಣಿ ಆಗಿದ್ರಾ, ಈ ವಾರ ಶುರುನೇ 0. ಹಾಗೇನಿಲ್ಲ, ಅದೇ ಜೋಶಲ್ಲೇ ನಾನು ಆಡಿದ್ದು. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡಿದ್ದೀನಿ, ಆದ್ರೆ ಅವರು ನನ್ನ ಅದೇ ಒಂದು ಮೂಲೆಗೆ ಹಾಕಿ ಇಟ್ಕೊಂಡಿದ್ದ ಕಾರಣ ನಂಗೆ ಅದು ಬಿಡ್ಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅಕ್ಷಿತಾಗ ಎಲ್ಲೋ ಒಂದ್ ಕಡೆ ಕಾಲ್ದು ಅರ್ಧ ಚರ್ಮನೆ ಕಿತ್ಕೊಂಡೋಯ್ತು, ಅವ್ರಿಗಾದಷ್ಟು ನೋವು ನಿಮ್ಗೆ ಆಗಿಲ್ಲ. ಬಟ್ ಆದ್ರೂ ಅವ್ರು ಬಿಟ್ಕೊಡದೆ ಆಟನ ಕಂಪ್ಲೀಟ್ ಮಾಡಿದ್ರು. ಏನೇ ಆಗ್ಲಿ, ದೋಸ್ತು ಗಳತನ ಇದನ್ನೆಲ್ಲ ದೂರ ಇಟ್ಟು ಆಟನ ಸೀರಿಯಸ್ ಆಗಿ ಅರ್ಥ ಮಾಡಿಕೊಂಡು ಟಾಪ್ 4 ಇರುವ ಕಂಟೆಸ್ಟೆಂಟ್ಸ್ ಫಿನಾಲೆ ತಂಗ್ ಹೇಗೆ ಆಡಬೇಕು, ಯಾವ ಥರ ಡಿಟರ್ಮಿನೇಷನ್ ತೋರಿಸ್ಬೇಕು ಅಂತ ಇವತ್ತು ಎಲ್ಲೋ ಒಂದ್ ಕಡೆ ಒಂದು ಚಿಕ್ಕ ಪ್ರೆಸೆಂಟೇಷನ್ ಆಯಿತು. ಇದನ್ನ ಉಳಿಸ್ಕೊಂಡ್ರೆ ಫಿನಾಲೆ ನಿಮಗೆ ತುಂಬ 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 ಸಾಧ್ಯವಾಗಿರುವಂಥ ಒಂದು ಸುಂದರವಾದ ವೇದಿಕೆ. ಈ ಆಟದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರೋರು ರಾಗಶ್ರೀ, ಕಂಗ್ರಾಚುಲೇಷನ್ಸ್. ಈ ಆಟದಲ್ಲಿ 2ನೇ ಸ್ಥಾನದಲ್ಲಿ ಇರೋರು ಡಿಸ್ಕ್ವಾಲಿಫೈ ಆಗಿ ಇನ್ನೇನು ಮುಗಿಯಿತು ಅನ್ನಿಸ್ತಲ್ಲ 5 ಸೆಕೆಂಡ್ ಅಲ್ಲಿ ರೈಸಿಂಗ್ ಲೈಕ್ ಫೀನಿಕ್ಸ್ ಆಗಿರುವಂತ ಅಕ್ಷಿತಾ ಬುಜ್ಜಿ
ಕಂಗ್ರಾಚುಲೇಷನ್ಸ್. ಈ ಆಟದಲ್ಲಿ ನೀವು ಎರಡನೇ ಸ್ಥಾನದಲ್ಲಿದ್ದೀರಾ. ನೀವು ತಗೊಂಡಿರೋ ಸಮಯ 19:55. ರವಿಕಾ ಮತ್ತೆ ದೀಪ್ತಿ ನೀವಿಬ್ರು ಡಿಸ್ಕ್ವಾಲಿಫೈ ಆದ್ರೂ ರವಿಕಾ ನೀವು ಒಂದೊಳ್ಳೆ ಪ್ರೆಸೆಂಟೇಶನ್ ಮಾಡಿದ್ರಿ, ಒಂದೊಳ್ಳೆ ಫೈಟ್ ಬ್ಯಾಕ್ ಕೊಟ್ರಿ. ಸೊ ವೆಲ್ ಪ್ಲೇಡ್. ಬಟ್ ರವಿಕಾ ಮತ್ತೆ ದೀಪ್ತಿ ನೀವಿಬ್ರು ಈ ಆಟದಲ್ಲಿ ಡಿಸ್ಕ್ವಾಲಿಫೈ ಆಗಿ ನೀವು ತಗೊಂಡಿರೋ ಸಂಪೂರ್ಣವಾದ ಅಂಕ 0. ರಾಗಶ್ರೀ, ನಿಮಗೆ ಸಿಕ್ಕಿರುವಂತ ಅಂಕಗಳು ಇವತ್ತು 50. ಚಪಲ ಬರಲೇ. ಅಕ್ಷಿತಾ ಬುಜ್ಜಿ, ನೀವು ತಗೊಂಡಿರೋ ಅಂಕಗಳು 40. ಓಕೆ ಪ್ಯಾಡ ಹುಡುಗಿರ, ಇವತ್ತು ದಾರಿ ತುಂಬಾ ವೈರಿ ಟಾಸ್ಕ್ ಅಲ್ಲಿ ವೈರಿಗಳ ಸ್ನೇಹಿತರಾದ್ರೂ ಸಹ ಈ ಆಟವನ್ನು ಚೆನ್ನಾಗಿ ಆಡಿದ್ರಿ. ನಾಳೆ ಮತ್ತೆ ಹೊಸ ಭರ್ಜರಿ ಟಾಸ್ಕ್ ನೊಂದಿಗೆ ನಾನು ಬರ್ತೀನಿ. ಅದೇನು ಅಂತ ಕಾಯ್ತಾ ಇರಿ. ಓಕೆ, ನಾ ಮುಂಚೆ ನನ್ನ ಪುಟಾಣಿಗಳ ನನ್ನ ಪ್ರೀತಿಯ ವೀಕ್ಷಕರ ನಿಮ್ಮೆಲ್ರಿಗೂ ಒಂದು ಮಾತು. ಮಾರಿ ಕಣ್ಣು ಹೋರಿ ಮ್ಯಾಗೆ, ಕಟ್ಕಿನ ಕಣ್ಣು ಕೂರಿ ಮ್ಯಾಗೆ, ಈ ಸಂತೋಷನ ಕಣ್ಣು ನಿಮ್ಮೇಲೆ, ಇಡೀ ಕರ್ನಾಟಕದ ಕಣ್ಣು ಈ ರಾಯ ಸಮುದ್ರದ ಮೇಲೆ ಅಂತ ಹೇಳುತ್ತಾ ಹೀಗ ಹೋಗಿ ಹೀಗ್ ಬಂದೆ ಹೊಸ ಟ್ಯೂಷನ್ ಒಂದಿಗೆ. ಅಲ್ಲಿ ತನಕ ಪ್ರೀತಿ ಮಾಡ್ತಾ ಇರಿ, ನಗ್ತಾ ಇರಿ. ಗುಡ್ ನೈಟ್. ನಾಳೆ ರಣರಂಗದಲ್ಲಿ ಕಿತ್ತೂರು ರಾಣಿ ಚೆನ್ನವನಂತೆ ವೇಷ ಹಾಕೊಂಡು, ಝಾನ್ಸಿ ರಾಣಿಯಂತೆ ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಯುದ್ಧಕ್ಕೆ ರೆಡಿ.